గురుపత్వంత్ సింగ్ పన్ను, ఖలిస్తానీ క్రిమి క్రిమినల్లు టెర్రరిస్టు. ఈత అనేక ఖలిస్తానీ భయోత్పాదకరు ಕೆನಡಾದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಸಂಚು ರೂಪಿಸಿದರೆ, ಈ ಗುರುಪತ್ವಂತ್ ಸಿಂಗ್ ಪನ್ನು ಅಮೆರಿಕದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾನೆ. ಈತನ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ದು, ರೈತರ ಹೆಸರಿನಲ್ಲಿ ಏನು ಹೋರಾಟ ನಡೀತಲ್ಲ, ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಹೈವೇ ಬ್ಲಾಕ್ ಮಾಡಲಾಯಿತು, ಅದರ ಹಿಂದಿನ ಮಾಸ್ಟರ್ ಮೈಂಡ್ ಈತ ಗುರುಪತ್ವಂತ್ ಸಿಂಗ್ ಪನ್ನು. ಕೋಟ್ಯಂತರ ರೂಪಾಯಿ ಮೊಬಲೈಸ್ ಮಾಡ್ದ, ಖಲಿಸ್ತಾನಿ ಮೂಮೆಂಟನ್ನು ರೀಎನರ್ಜೈಸ್ ಮಾಡ್ದ, ಭಯೋತ್ಪಾದಕ ಸಂಘಟನೆಗಳನ್ನ ಮತ್ತೊಂದು ಸಲ ಶಕ್ತಿ ತುಂಬಿ ಏನೇನು ಮಾಡಬೇಕು ಎಲ್ಲ ಆಟ ಮಾಡ್ದ. ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಅಪರಿಚಿತ ಬಂದೂಕುಧಾರಿಗಳು ಅನೇಕರನ್ನು ಬೇರೆ ಬೇರೆ ದೇಶಗಳಲ್ಲಿ ಗುಂಡಿಟ್ಟು ಕೊಲ್ತಾ ಇದ್ದಾರೆ. ಹಾಗೆ ಸತ್ತವರು ಕೋ ಇನ್ಸಿಡೆಂಟ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವರು, ಭಾರತಕ್ಕೆ ಬೇಕಾಗಿದ್ದವರು. ಅವ್ರನ್ನ ಯಾರ್ಯಾರು ಗುಂಡು ಹೊಡೆದು ಕೊಲ್ತಿದ್ದಾರಪ್ಪ, ಭಾರತಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕೆನಡಾದವ್ರು ಹೇಳ್ತಾರೆ ಇಂಡಿಯಾನೇ ಮಾಡಿಸ್ತಾ ಇದೆ ಅದನ್ನ, ಇಂಡಿಯಾನೇ ಮಾಡಿಸ್ತಾ ಇದೆ ಅಂತ. ವಾಟ್ ಎವರ್ ಇಟ್ ಈಸ್, 22 ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಬೇರೆ ಬೇರೆ ದೇಶಗಳಲ್ಲಿ ಏನು ಕಗ್ಗೊಲೆಯಾಗಿದ್ದಾರೆ ಅಪರಿಚಿತ ಬಂದೂಕುದಾರಿಗಳಿಂದ. ಈ ಗುರುಪತ್ವಂತ್ ಸಿಂಗ್ ಪನ್ನೂನನ್ನು ನ್ಯೂಯಾರ್ಕ್ನಲ್ಲಿ ಹೊಡೆದು ಹಾಕುವುದಕ್ಕೆ ಒಂದು ಸಂಚು ನಡೀತಾ ಇತ್ತು, ಆ ಸಂಚನ್ನು ಭಾರತ ನಡೆಸ್ತಾ ಇತ್ತು ಅಂತ ಅಮೆರಿಕ ಬಹಳ ಗಂಭೀರವಾದ ಒಂದು ಆರೋಪ ಮಾಡಿದೆ. ಇದಕ್ಕೆ ಸಂಬಂಧಿಸಿದಂತೆ ನಿಖಿಲ್ ಗುಪ್ತಾ ಅನ್ನುವ ಒಬ್ಬ ವ್ಯಕ್ತಿಯನ್ನು ಅವರು ವಶಕ್ಕೆ ಪಡೆದಿದ್ದಾರಂತೆ. ಈ ನಿಖಿಲ್ ಗುಪ್ತಾ ಒಂದು ಕೋಡ್ ನೇಮ್ನ ವ್ಯಕ್ತಿಯೊಬ್ಬರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರಂತೆ. ಅವರ ಹೆಸರು CC1 ಅಂತ ಇತ್ತಂತೆ. CC1 ಅನ್ನುವ ಹೆಸರಿನ ವ್ಯಕ್ತಿಯೊಂದಿಗೆ ನಿರಂತರವಾಗಿ ನಿಖಿಲ್ ಗುಪ್ತಾ ಮಾತಾಡ್ತಿದ್ರಂತೆ. ಏನು ಮಾತಾಡ್ತಿದ್ರು, ಗುರುಪತ್ವಂತ್ ಸಿಂಗ್ ಪನ್ನುನ ಮನೆಯಲ್ಲಿದೆ, ಅವನು ಎಷ್ಟೊತ್ತಿಗೆ ಹೊರಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಒಳಗೆ ಹೋಗ್ತಾನೆ, ಯಾರ್ಯಾರನ್ನ ಭೇಟಿ ಆಗ್ತಾನೆ, ಎಲ್ಲಿ ಕೂತ್ಕೋತಾನೆ, ಎಲ್ಲಿ ಮಲಗ್ತಾನೆ, ಇತ್ಯಾದಿ ಮಾಹಿತಿಗಳನ್ನು CC1 ಅನ್ನುವ ವ್ಯಕ್ತಿ ಈ ನಿಖಿಲ್ ಗುಪ್ತಾ ಕೊಡ್ತಿದ್ರಂತೆ. CC1 ಅಂದರೆ ಯಾರು? ಅಮೆರಿಕದ ಅಧಿಕಾರಿಗಳು ಹೇಳೋದು, ಭಾರತದ ಏನು ಒಬ್ಬ ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್, ಯಾರೊಬ್ಬ ಗೌರ್ಮೆಂಟ್ ಅಫಿಷಿಯಲ್ CC1 ಅನ್ನುವ ಕೋಡ್ ನೇಮ್ನೊಂದಿಗೆ ಸಂಪರ್ಕದಲ್ಲಿ ಇದ್ರಂತೆ. ಭಾರತದ ಹಿರಿಯ ಫೀಲ್ಡ್ ಅಧಿಕಾರಿ, ಗುಪ್ತಚರ ಇಲಾಖೆ ಜವಾಬ್ದಾರಿ ಹೊತ್ತಿದ್ದ ಅಧಿಕಾರಿ, ಅವರು ನಿಖಿಲ್ ಗುಪ್ತಾಗೆ ಮಾಹಿತಿ ಕೊಡ್ತಾ ಇದ್ರು. ಅಮೆರಿಕದ ಕಾನೂನು ವಿಭಾಗ ಈ ಆರೋಪ ಮಾಡ್ತಾ ಇದೆ. ಪನ್ನುವಿನ ನ್ಯೂಯಾರ್ಕ್ನ ಅಡ್ರೆಸ್ಸು, ಫೋನ್ ನಂಬರ್ಗಳು, ಪನ್ನುವಿನ ದೈನಂದಿನ ಜೀವನದ ವಿವರಗಳ ಸಹಿತ ವೈಯಕ್ತಿಕ ಮಾಹಿತಿ ಜೂನ್ ತಿಂಗಳಲ್ಲೇ ನಿಖಿಲ್ ಗುಪ್ತಾ ಕೊಟ್ಟಿದ್ರಂತೆ, CC1 ಕೊಟ್ಟಿದ್ರಂತೆ ಅದನ್ನು. ಈ ಮಾಹಿತಿಯನ್ನು ನಿಖಿಲ್ ಗುಪ್ತಾ ಇನ್ಯಾರನೋ ಸುಪಾರಿ ಕಿಲ್ಲರ್ನ ನಿಖಿಲ್ ಗುಪ್ತಾ ಎಂಗೇಜ್ ಮಾಡಿರ್ತಾರೆ. ನಿಖಿಲ್ ಗುಪ್ತಾ ಇನ್ಯಾರೋ ಸುಪಾರಿ ಕಿಲ್ಲರ್ಗೆ ಈ ಮಾಹಿತಿಗಳನ್ನು ಪಾಸ್ ಆನ್ ಮಾಡಿರ್ತಾರೆ. ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಕೊಲೆಯ ನಂತರ ಸ್ವಲ್ಪ ಅಲರ್ಟ್ ಸಿಚುವೇಷನ್ನಲ್ಲಿ ಎಲ್ಲರೂ ಇದ್ರು. ಏನೇನೋ ಆಗಿ ನಿಖಿಲ್ ಗುಪ್ತಾ ಜೆಕ್ ರಿಪಬ್ಲಿಕ್ ಹತ್ರ ಸಿಕ್ಕಾಕೊಂಡ್ಬಿಡ್ತಾರೆ. ಈಗ ಅಮೆರಿಕ ಆರೋಪ ಮಾಡ್ತಾ ಇದೆ, ಭಾರತ ತನಗೆ ಮೋಸ್ಟ್ ವಾಂಟೆಡ್ ಆಗಿದ್ದ ಗುರುಪತ್ವಂತ್ ಸಿಂಗ್ ಪನ್ನೂನನ್ನು ನನ್ನ ನೆಲದಲ್ಲಿ ಕೊಲೆ ಮಾಡಿಸೋದಕ್ಕೆ ಸಂಚು ರೂಪಿಸಿತ್ತು, ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಂತ. ಇದಕ್ಕೆ ಭಾರತದ ರಿಯಾಕ್ಷನ್ ಏನು? ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಏನು ಡೀಟೇಲ್ಸ್ ಇದೆ ಕೊಡಿ ನಿಮ್ಮ ಹತ್ರ ನೋಡೋಣ ಅಂತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಆಗಿ ಬೆಳೆಯುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.